ಅಂದ್ರೆ ನಾನು ಚಿಕ್ಕ ವಯಸ್ಸಿಂದಾನು ಸಿನಿಮಾ ನೋಡ್ಕೊಂಡು ಚಿಕ್ಕ ವಯಸ್ಸಿಂದಾನು ಅವ್ರ ಸಿನಿಮಾ ನೋಡ್ಕೊಂಡೇ ಬೆಳೆದಿರೋದು. ಸೊ ನನಗೆ ಒಂದು ಫ್ರೀ ಸ್ಕೂಲ್ ಇದ್ದಂಗೆ ಮನೆಯಲ್ಲಿ. ಸೊ ಅಣ್ಣ ಇದ್ದಾರೆ, ಡ್ಯಾಡಿ ಇದ್ದಾರೆ, ಮಮ್ಮಿ ಇದ್ದಾರೆ, ಆ್ಯಂಡ್ ಬಾಬಿನೂ ಇದ್ದಾರೆ. ಸೊ ನನಗೆ ಡೌಟ್ಸ್ ಕೇಳಕ್ಕೆ ಇಟ್ಸ್ ವೆರಿ ಈಸಿ ಅಟ್ ಹೋಮ್. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ, ಹಿರಿಯರಿಗೆ ಇಲ್ಲಿ ಬಂದು ನನ್ನ ಸಪೋರ್ಟ್ ಮಾಡ್ತಾರಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾಲ್ಕು ವರ್ಷ ಆದ್ಮೇಲೆ ಮತ್ತೆ ನನ್ನ ಸಿನಿಮಾಗೆ ಈ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇಟ್ ವಾಸ್ ಅ ಬಿಗ್ ಬ್ರೇಕ್ ಆಕ್ಚುಲಿ. ಇದೇನೋ ಒಂದು ಬರೀ ನಮ್ಗಲ್ಲ, ಇಡೀ ಜಗತ್ತೇ 2 ವರ್ಷ ಬ್ರೇಕ್ ತಗೊಂಡಿತ್ತು. ಇಟ್ ವಾಸ್ ಟಫ್ ಟೈಮ್ ಅಂಡ್ ಅದೆಲ್ಲ ಕಂಡು ಈಗ 4 ವರ್ಷ ಆದ್ಮೇಲೆ ಮತ್ತೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ಒಂದು ಚಾಕ್ಲೇಟ್ ಬಾಯ್ ತರ ಬಂದಿದ್ದೆ, ಬಟ್ ಇವಾಗ ವೈರಮ್ ಟೀಸರ್ ನೋಡಿದ್ವಿ, ಒಂದು ಆಕ್ಷನ್ ಪ್ಯಾಕ್ ಲವ್ ಸ್ಟೋರಿ ಅಂತ ಹೇಳ್ಬೋದು ಈ ಸಿನಿಮಾ. ಫಸ್ಟ್ಲಿ ಈ ಟೀಸರ್ ಲಾಂಚಲ್ಲಿ ನಾನು ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಕೋವಿಡ್ ಟೈಮ್ ಆದ್ಮೇಲೆ ಎಲ್ಲರೂ ತುಂಬಾ ಕಷ್ಟ ಬಿದ್ದಿದೀವಿ, ಅಥವಾ ನಮ್ಮ ಫ್ಯಾಮಿಲಿನ ಕಳ್ಕೊಂಡಿದೀವಿ, ಅದು ತುಂಬಾ ನಡೆದಿದೆ. ಸೊ ನಾವೆಲ್ಲ ಇಲ್ಲಿದ್ದು ನಾನು ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಏನಂದ್ರೆ ಐ ಥಿಂಕ್ ಎಲ್ಲೋ ಭಗವಂತ ನಮ್ಮ ಮೇಲೆ ಆಶೀರ್ವಾದ ಇಟ್ಟಿಯಾನ ಅಂತ ಅನ್ಸುತ್ತೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಪೀಪಲ್. ಮೊದಲನೇದಾಗಿ ನಮ್ಮ ಟೀಮ್ನ ಥ್ಯಾಂಕ್ಸ್ ಹೇಳಕ್ ಬರ್ತೀನಿ. ನಮ್ಮ ಡೈರೆಕ್ಟರ್ ಸಾಯಿ ಶಿವನ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದ್ ಸೆಂಟೆನ್ಸ್ ಬೇಡ, ಒಂದ್ ವರ್ಡ್ ಸಾಕನ್ಸುತ್ತೆ, ಕಾನ್ಫಿಡೆನ್ಸ್. ಆ ಕಾನ್ಫಿಡೆನ್ಸ್ ಎಷ್ಟಿದೆ ಅಂದ್ರೆ ಅವರಲ್ಲಿ ಅದು ಟೀಸರ್ ಅಲ್ಲಿ ಕಾಣಿಸುತ್ತೆ ನಿಮ್ಗೆ. ಸೊ ಅವ್ರು ಶಾರ್ಟ್ ಇರಕ್ಕೆ, ಸೊ ಅವರು ಟೀಸರ್ ನೋಡಿದ ತಕ್ಷಣ ಕಟ್ ಮಾಡ್ಬೇಕಾದ್ರೆ ನನಗೆ ಫೋನ್ ಮಾಡ್ಬಿಟ್ಟು ಅವ್ರು ಒಂದೇ ಹೇಳಿದ್ರು, ಬ್ರೋ ಏನು ಇಲ್ಲ ಬ್ರೋ, ಸೂಪರ್ ಇಟ್ ಬ್ರೋ, ಡೋಂಟ್ ವರಿ ಬ್ರೋ, ನಾವು ಹೊಡಿತೀವಿ ಬ್ರೋ ಅಂತ ಹಂಗೆ ಮಾತಾಡೋದು ಅವ್ರು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ. ಸೊ ಅರ್ಧ ಕಾನ್ಫಿಡೆನ್ಸ್ ಎರಡು ವರ್ಷ ಲೇಟ್ ಆದ್ರೂ ನನಗೆ ಕಾನ್ಫಿಡೆನ್ಸ್ ತುಂಬಿದ್ದು ಸಹಾಯ ಅವರೇ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಹೇಳಬೇಕು, ಮಲ್ಲಿಕಾರ್ಜುನ್ ಅವರು, ಆಮೇಲೆ ರವಿಮಾರೆಡ್ಡಿ ಅವರು. ಸಾಕಷ್ಟು ಎಲ್ಲರಿಗೂ ಕೋವಿಡ್ ಆದ್ಮೇಲೆ ಫೈನಾನ್ಷಿಯಲಿ ಕೂಡ ಚಾಲಾ ತುಂಬಾ ಏಟ್ ಬಿದ್ದಿದೆ, ಬಟ್ ಅದ್ರೂ ಆಗಿ ಬಂದು ರೆಡಿಯಾಗಿ ಸಿನಿಮಾ ರೆಡಿಯಾಗಿ ನಿಂತಿದ್ದೀವಿ ಈಗ. ಸೊ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಗಾರು, ರವಿಮಾರೆಡ್ಡಿ, ಥ್ಯಾಂಕ್ ಯು ಸರ್ ವೆರಿ ಮಚ್. ಅಂಡ್ ನಮ್ಮ ಡಿ ಒ ಪಿ ಬಗ್ಗೆ ಹೇಳಲೇಬೇಕು, ಸಮಲ ಭಾಸ್ಕರ್ ಅವರು. ಅವ್ರ ತರ ಕೆಲಸ ಮಾಡೋದು ನಾನು ಐ ಥಿಂಕ್ ಜೀವನ ನೋಡಿಲ್ಲ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಸಿನಿಮಾ ಶೂಟಿಂಗ್ ನಡೀಬೇಕಾದ್ರೆ ತುಂಬಾ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು. ಅವ್ರು ನಿಜವಾಗ್ಲೂ ಅವ್ರು ಏನಾದ್ರು ಕೆಲಸ ಆಗ್ಬೇಕಂದ್ರೆ ಅವರೇ ಹೇಳ್ಬಿಡ್ತಾರೆ ಕೆಲಸ ಮಾಡಕ್ಕೆ, ಯಾವ ಡಿಪಾರ್ಟ್ಮೆಂಟ್ ಅಂತಾನು ನೋಡಲ್ಲ ಅವ್ರು. ಸೊ ಆ ಕೆಲಸ ಆಗ್ಬೇಕಂದ್ರೆ ಪಟ 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 ಅಂತ ಅವರೇ ಹೋಗ್ತಾರೆ, ಅವರೇ ಮುಗಿಸ್ಕೊಂಡು ಅವರೇ ಬಂದ್ಬಿಡ್ತಾರೆ. ಅದೆಲ್ಲ ಮಾಡ್ಕೊಂಡ್ರು ನಮ್ನ ಇಷ್ಟ ತೋರಿಸಿದಾರೆ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಅಂಡ್ ನಮ್ಮ ಕಾಸ್ಟ್ ಇಡೀ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ನಮ್ಗೆ ಲೈಟ್ ಬಾಯ್ಸ್ ಇಂದ ಹಿಡಿದು ನಮಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಸಿನಿಮಾಗೆ, ಅವ್ರೆಲ್ಲ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಈ ಸಿನಿಮಾ ಅಲ್ಲಿ.